ಮಾಧ್ಯಮ ಬಂಧುಗಳೇ, ಅತ್ಯಂತ ಪ್ರಮುಖವಾದಂಥ ಒಂದು ವಿಚಾರ, ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ತು ಅದರ ಧೋರಣೆ, ಅದರ ಏನು ಅನಿಸಿಕೆಗಳನ್ನು ತಿಳಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. 2012ರಲ್ಲಿ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಪಾಂಗಾಳದ ನಿವಾಸಿ ಸೌಜನ್ಯ ಎಂಬ ಒಂದು ಹೆಣ್ಣು ಮಗುವಿನ ದಾರುಣ ಹತ್ಯೆ, ಏನೆಲ್ಲ ಘಟನೆ ನಡೆದಿದೆ, ಅದೊಂದು ದೊಡ್ಡ ಇತಿಹಾಸ. 10, 11, 12 ವರ್ಷದ ಒಂದು ಇತಿಹಾಸ. ನಮಗೆ ಅನಿಸುವಂಥದ್ದು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಧರ್ಮಸ್ಥಳ ಧರ್ಮಕ್ಕೆ ಹೆಸರುವಾಸಿ, ಅದು ಬೆಳ್ತಂಗಡಿ ತಾಲೂಕು ಉಜಿರೆಯ ಪರಿಸರ ಯಾವತ್ತೂ ಕೂಡ ಶಾಂತಿಯ ನೆಲೆವೀಡು ಎನ್ನತಕ್ಕಂತಹ ಪ್ರತೀತಿ ಇದೆ. ಇವತ್ತು ಈ ಪ್ರಕರಣ ಇತ್ಯರ್ಥ ಆಗದೇ ಇರತಕ್ಕಂಥದ್ದು ಒಂದು ನಮ್ಮ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕಿ ಎನ್ನುವಂತಹ ಭಾವನೆ ನಮಗಿದೆ. ಆ ದೃಷ್ಟಿಯಿಂದ ಸೌಜನ್ಯ ಕೊಲೆಗೆ ಈ ಪ್ರಕರಣಕ್ಕೆ ಹಾಲಿ ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗ ತನಿಖೆ ನಡೆಸಬೇಕು, ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ. ಯಾಕೆ ಅಂತಂದರೆ, ಯಾವುದೇ ಒಂದು ಸಮಸ್ಯೆಗೆ ಅಂತ್ಯ ಕಾಣದೇ ಇರತಕ್ಕಂಥದ್ದು, ಅರ್ಧದಲ್ಲಿ ನಿಲ್ಲತಕ್ಕಂಥದ್ದು ಒಟ್ಟು ನಮ್ಮ ಸಮಾಜದ ನ್ಯಾಯಾಂಗ ವ್ಯವಸ್ಥೆಯ ನಮ್ಮ ಒಟ್ಟು ವ್ಯವಸ್ಥೆಗೆ ಒಂದು ಅಪವಾದ ಕಪ್ಪು ಚುಕ್ಕಿ. ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತಿನ ಆಗ್ರಹ ಏನು ಅಂತಂದರೆ, ಮರು ತನಿಖೆ ಆಗಬೇಕು. ಯಾವ ರೀತಿಯಲ್ಲಿ ಅದು ತನಿಖೆ ಆಗಬೇಕು ಎನ್ನತಕ್ಕಂಥದ್ದು ನ್ಯಾಯಾಂಗಕ್ಕೆ, ಈ ವ್ಯವಸ್ಥೆಗೆ ಬಿಟ್ಟದ್ದು. ನಾವು ಆಗ್ರಹ ಮಾಡ್ತೇವೆ, ಮತ್ತೊಮ್ಮೆ ಮನು ತನಿಖೆಯಾಗಿ ನಿಜವಾದ ಅಪರಾಧಿ ಯಾರು ಅಂತೇಳಿ ಪತ್ತೆ ಹಚ್ಚಿ ಅವನಿಗೆ ಸಿಕ್ಕೇ ಆಗದ ಹೊರತು ಇದು ಅಂತ್ಯವನ್ನು ಕಾಣುವುದಿಲ್ಲ. ಇದು ನಮ್ಮ ಆಗ್ರಹ. ಸೌಜನ್ಯ ಕೊಲೆ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥ ಆಗಬೇಕು, ನೈಜ ಆರೋಪಿಯನ್ನು ಪತ್ತೆ ಹಚ್ಚಿ ಶಿಕ್ಷೆ ಆಗಬೇಕು ಎನ್ನುವುದಕ್ಕೆ ನಮ್ಮಲ್ಲಿ ಕಾನೂನು ಮೂಲಕ ಹೋರಾಟ ಮಾಡ್ತಕ್ಕಂಥವರು ಮಾಡ್ತಾರೆ. ನಮ್ಮ ಆಗ್ರಹ ಇದೆ. ಸಾಮಾನ್ಯವಾಗಿ ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿಯಲ್ಲಿ ನಂಬಿಕೆ ಉಳ್ಳಂತಹ ನಾವು, ನಮ್ಮ ಸಂಘಟನೆ ಒಂದು ತೀರ್ಮಾನ ಮಾಡಿದೆ. ನಾವು ತಿಳಿಸಿದ ಒಂದು ದಿವಸ ನಮ್ಮ ಜಿಲ್ಲೆಯ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರ, ಚಿಕ್ಕದಿರಲಿ ದೊಡ್ಡದಿರಲಿ, ಪ್ರಾರ್ಥನಾ ಮಂದಿರಗಳು, ದೇವಸ್ಥಾನಗಳು, ಇಲ್ಲಿ ಎಲ್ಲ ಆ ಭಾಗದ ಜನ ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ನಿಜವಾದಂತಹ ಒಂದು ನ್ಯಾಯ ಆ ಹೆಣ್ಣು ಮಗುವಿಗೆ ಸಿಗಬೇಕು, ಅದಕ್ಕೆ ಆ ದೈವ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಒಂದು, ಅದನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡಲಿಕ್ಕಿದ್ದಾರೆ. ಮೂರನೆಯದ್ದು ವಿಚಾರ ಏನು ಅಂತಂದರೆ, ಧರ್ಮಸ್ಥಳ ಕ್ಷೇತ್ರ ಇವತ್ತು ನಿನ್ನೆಯದಲ್ಲ. ಈ ಕ್ಷೇತ್ರಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗದ ಜನ ಮಾತ್ರ ಅಲ್ಲ, ಈ ರಾಜ್ಯದ ಜನ ಮಾತ್ರ ಅಲ್ಲ, ಈ ರಾಷ್ಟ್ರದ ಜನ ಅಲ್ಲ, ಹೊರ ರಾಷ್ಟ್ರಗಳಿಂದಲೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಬಂದು ಪೂಜೆ, ಪ್ರಾರ್ಥನೆ, ಪ್ರಸಾದವನ್ನು ತಗೊಳ್ಳುವಂಥ ಒಂದು ವಿಧಿ. ಅದರ ಜೊತೆ ಜೊತೆ ಈ ಕ್ಷೇತ್ರ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆಯನ್ನು ಕೊಡ್ತಾ ಬಂದಿರತಕ್ಕಂಥದ್ದು ಒಂದು ದಾಖಲೆ. ನಮ್ಮಲ್ಲಿ ನೂರಾರು ದೇವಸ್ಥಾನಗಳಿರ್ಬೋದು, ಶ್ರೀಮಂತ ದೇವಸ್ಥಾನ ಇರ್ಬೋದು, ಆದರೆ ನಮ್ಮ ಧರ್ಮಸ್ಥಳ ಕ್ಷೇತ್ರದಿಂದ ರಾಷ್ಟ್ರಕ್ಕೆ, ಸಮಾಜಕ್ಕೆ, ಧರ್ಮಕ್ಕೆ ಸಂದುವಂತಹ ಕೊಡುಗೆ ಅದು ಅನನ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ವಿಶ್ವ ಹಿಂದೂ ಪರಿಷತ್ತು ಕಳೆದ 60ನೇ ವರ್ಷವನ್ನು ಕಾಲಿಡ್ತಾ ಇದ್ದೇವೆ. ನಮ್ಮ ಆಗ್ರಹ ಏನು ಅಂತಂದರೆ, ಈ ರಾಷ್ಟ್ರದ ಹೆಗ್ಗಳಿಕೆ, ರಾಷ್ಟ್ರದ ಮಾನ ಸನ್ಮಾನ, ಸನಾತನ ಧರ್ಮದ ರಕ್ಷಣೆ, ಸನಾತನ ಧರ್ಮವನ್ನು ಯಾರು ಅವಲಂಬಿಸಿದ್ದಾರೆ ಅವರ ರಕ್ಷಣೆ ಮಾಡುವಂಥದ್ದು, ಯಾವುದೇ ರೀತಿಯಲ್ಲಿ
ಒಂದು ಧಾರ್ಮಿಕ ಕ್ಷೇತ್ರಕ್ಕೆ, ಧರ್ಮಕ್ಕೆ, ಧರ್ಮದ ಮೌಲ್ಯಗಳಿಗೆ ಆದಾಗ ತೊಂದರೆ ಆದಾಗ ವಿಶ್ವ ಹಿಂದೂ ಪರಿಷತ್ತು ನಿಂತಿದೆ, ವಿರೋಧವನ್ನು ಸೂಚಿಸಿದೆ. ಹಲವಾರು ಸಂದರ್ಭದಲ್ಲಿ ನಮ್ಮ ಈ ಹೋರಾಟಕ್ಕೆ ಭಗವಂತ ಜಯವನ್ನು ಕಳಿಸಿದ್ದಾನೆ. ಆ ದೃಷ್ಟಿಯಿಂದ ಇವತ್ತು ಧರ್ಮಸ್ಥಳ ಈ ಪುಣ್ಯಕ್ಷೇತ್ರಕ್ಕೆ ಯಾವುದೇ ರೀತಿಯ ಅಪಚಾರ ಆಗತಕ್ಕಂಥದ್ದು, ಅನ್ಯಾಯ ಆಗತಕ್ಕಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ತು ಸಹಿಸುವುದಿಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ಇದನ್ನು ಸಹಿಸುವುದಿಲ್ಲ. ಸಾಮಾನ್ಯ ಚಿಕ್ಕ ಚಿಕ್ಕ ವಿಚಾರಗಳಿಗೆ ನಾವು ವಿಶೇಷ ಸ್ಪಂದನವನ್ನು ಕೊಡ್ತಾ ಇಲ್ಲ. ಇವತ್ತು ಈ ಒಂದು ಪುಣ್ಯಕ್ಷೇತ್ರ, ಧಾರ್ಮಿಕ ಕೇಂದ್ರ, ಈ ಕೇಂದ್ರಕ್ಕೆ ಏನೇನೋ ಮಾಹಿತಿಗಳು ಬರ್ತವೆ, ಮುತ್ತಿಗೆ ಹಾಕೋದು ಇನ್ನೊಂದು. ಈ ಸೌಜನ್ಯನ ವಿಚಾರಕ್ಕೂ ಕೂಡ ಆ ಕ್ಷೇತ್ರಕ್ಕೂ ಅನ್ಯಾನ ತಾಳೆ ಹಾಕಿ ನೋಡುವಂಥದ್ದು, ಇದನ್ನು ವಿಶ್ವ ಹಿಂದೂ ಪರಿಷತ್ತು ಸಹಿಸುವುದಿಲ್ಲ. ಆ ದೃಷ್ಟಿಯಿಂದ ಕ್ಷೇತ್ರದ ಸಮ್ಮಾನ, ಗೌರವ, ಪ್ರತಿಷ್ಠೆಯನ್ನು ಯಾವ ಬೆಲೆ ಕೊಟ್ಟಾದರೂ ವಿಶ್ವ ಹಿಂದೂ ಪರಿಷತ್ತು ಅದನ್ನು ಕಾಪಾಡ್ತದೆ ಎನ್ನತಕ್ಕಂತಹ ನಂಬಿಕೆ ನಮಗಿದೆ. ನೀವು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು. ಈ ಮೂರು ಹೇಳಿಕೆಗಳು ನಮ್ಮ ಮುಂದೆ ಇದೆ. ಇದನ್ನು ಮಾಧ್ಯಮದ ಮೂಲಕ ನಾನು ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಕಾರ್ಯಾಧ್ಯಕ್ಷನಾಗಿ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರ ಬಗ್ಗೆ ಚಿಂತನ ಮಂಥನ ಎಲ್ಲ ನಡೆದಿದೆ ನಮ್ಮ ಕಾರ್ಯಕರ್ತರ ಜೊತೆ. ತಮಗೆಲ್ಲರಿಗೂ ಕೂಡ ಈ ರೀತಿಯ ಒಂದು ನಿವೇದನೆಯನ್ನು ಮಾಡ್ತಾ ಇದ್ದೇನೆ. ನಮಗೆ ಈ ನ್ಯಾಯಾಂಗ ವ್ಯವಸ್ಥೆ ಒಮ್ಮೆ CBIಯಿಂದ ಒಂದು ತೀರ್ಮಾನ ಬಂದ ನಂತರ ಪುನಃ ಅದನ್ನು ಹೇಗೆ ಮರುಜೀವನಗೊಳಿಸ್ಬೋದು ಅಂತಂಥ ಸ್ಪಷ್ಟನೆ ನಮಗಿಲ್ಲ. ಅದು ನ್ಯಾಯವಾದಿಗಳ ಮೂಲಕ ನ್ಯಾಯಾಂಗ ಅಥವಾ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರನೇ CBI ತನಿಖೆ ಮಾಡಬೇಕು ಅಂತ ಆದೇಶ ನೀಡಿದ್ದು. ಆ ದೃಷ್ಟಿಯಿಂದ ನಮಗೆ ಆಗ್ರಹ ಇದೆ ಸರ್ಕಾರದ ಮುಂದೆ, ಕೇಂದ್ರ ಸರ್ಕಾರದ ಮುಂದೆ. ಸಾಮಾನ್ಯವಾಗಿ ಈ ವಿಷಯದಲ್ಲಿ ಸೌಜನ್ಯ ಕೇಸಿನಲ್ಲಿ ಯಾವುದೇ ವ್ಯಕ್ತಿಯನ್ನು ಗುರುತಿಸುವುದು, ಅಪಚಾರ ಮಾಡುವಂಥದ್ದು, ಹೇಳಿಕೆ ಕೊಡತಕ್ಕಂಥದ್ದನ್ನು ನಾವು ಒಪ್ಪುವುದಿಲ್ಲ. ಅನ್ಯಾಯ ಆಗಿದೆ, ಆ ಹೆಣ್ಣು ಮಕ್ಕಳಿಗೆ ಶಿಕ್ಷೆ ಆಗಿದೆ. ಇನ್ನೂ ಇರತಕ್ಕಂಥದ್ದು ಏನು ಅಂತಂದರೆ, ಶಿಕ್ಷೆ ಮಾಡಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಅವನಿಗೆ ಶಿಕ್ಷೆ ಆಗುವಂಥದ್ದು. ನಾವು ಯಾರನ್ನೂ ಕೂಡ ಪೂರ್ವಾಗ್ರಹದಲ್ಲಿ ಅವರು ಇವರು ಅಂತ ಹೇಳುವಂಥ ಸಾಹಸಕ್ಕೆ, ಕೆಲಸಕ್ಕೆ ನಾವು ಕೈ ಹಾಕುವುದಿಲ್ಲ. ಆಗ ನಮ್ಮ ಪರಿವಾರ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿನಿಯ ಸಹಜ ಅಸಹಜ ಕೊಲೆ ಆದಾಗ ಯಾರು ಹೋರಾಟ ಮಾಡಬೇಕು ಒಂದು ವ್ಯವಸ್ಥೆ ನಮ್ಮ ಸಂಘಟನೆ ಪರಿವಾರ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಈ ಹೋರಾಟದ ನೇತೃತ್ವ ವಹಿಸಿ. ಅದನ್ನು ತಮಗೆ ನೆನಪಿರಿ, ಪುತ್ತೂರು ಉಪ್ಪಿನಂಗಡಿ ಈ ಭಾಗದ ಎಲ್ಲ ಭಾಗಗಳಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ, ಯಾಕಂದರೆ ನಮ್ಮದು ಚಿತ್ರ ಇದೆ ಮತ್ತು ಆ ಕಾರ್ಯಕ್ರಮದ ಉದಾಹರಣೆಗಳನ್ನು ಕಣ್ಣ ಮುಂದೆ ಇಡ್ಬೋದು. ನಮ್ಮ ನೇತೃತ್ವದಲ್ಲಿ ಸಾವಿರಾರು ಜನರನ್ನು ಸೇರಿಸಿ ಇದೇ ಸೌಜನ್ಯನ ಹೆತ್ತವರನ್ನು ಕರ್ಕೊಂಡು ಬಂದು ನಾವು ಅವರನ್ನು ಸಮಾಜಕ್ಕೆ ಪರಿಚಯ ಮಾಡುವ ದೃಷ್ಟಿಯಿಂದ, ಅನ್ಯಾಯ ಆಗಿದೆ ಅಂತ ಹೇಳುವಂಥ ಪರಿಚಯ ಮಾಡುವ ದೃಷ್ಟಿಯಿಂದ ಹೋರಾಟಗಳನ್ನು ನಮ್ಮ ಸಂಘಟನೆ ಮಾಡಿ, ನಮ್ಮ ಸಂಘಟನೆ ಹೆಸರಿನಲ್ಲೇ ಮಾಡಿ. ನಾವು ಅವತ್ತು ಹೋರಾಟ ಮಾಡಿರ್ತಕ್ಕಂಥದ್ದು ಒಬ್ಬ ಯಾರು ಇವತ್ತು ನಿಜವಾಗಿ ಅನ್ಯಾಯ ಆಗಿದೆ, ಒಬ್ಬ ಹೆಣ್ಣು ಮಗಳು ಒಂದು ಒಂದು ಅಮಾನುಷವಾಗಿ ಕೊಲೆ ಆಗಿದ್ದಾರೆ, ರೇಪ್ ಆಗಿದೆ, ಅದು ಸಮಾಜದಲ್ಲಿ ನಡೆಯಬಾರದು ಅಂತ ಹೇಳುವ ಉದ್ದೇಶದಿಂದ ನಾವು ಮಾಡಿರ್ತಕ್ಕಂಥದ್ದು, ಅವತ್ತು ಮಾಡಿರ್ತಕ್ಕ ಅದೇ ಉದ್ದೇಶ. ಆದರೆ ಇವತ್ತು ಯಾರು ಇವತ್ತು ಆರೋಪಿತರು ಇವತ್ತು ನಿರ್ದೋಷಿತರಾಗಿದೆ, ಯಾರು ಮಾಡಿದ್ದು ಅಂತ ಪ್ರಶ್ನೆಗಳು ಬರುವಂಥದ್ದು ಇವತ್ತು ಸಮಾಜಕ್ಕೆ ಗೊತ್ತಾಗಬೇಕು ಯಾರು ಅಂತ ಹೇಳುವಂಥದ್ದು. ಆ ಉದ್ದೇಶವನ್ನು ಇಟ್ಟುಕೊಂಡು ಇನ್ನು ನಾವು ದೇವರ ಮನೆ ಹೋಗುವಂಥದ್ದು ಅನಿವಾರ್ಯ, ಆ ದೇವರಿಗೆ ಇವತ್ತು ಸಮಾಜದಲ್ಲಿ ಶಿಕ್ಷೆ ಕೊಡುವಂಥದ್ದು ಆಗಬೇಕು ಅನ್ನೋದ್ರಿಂದ ಈ ಒಂದು ನಿರ್ಣಯವನ್ನು ಮಾಡಿರ್ತಾರೆ. ಎರಡನೇದು ಇವತ್ತು ಕಾನೂನಾತ್ಮಕವಾಗಿ ಸಹ ಚಿಂತನೆಗಳನ್ನು ಮಾಡ್ತಾ ಇದೆ, ಇವತ್ತು ಹೈಕೋರ್ಟ್ನ ನ್ಯಾಯ ಕಾನೂನು ಪ್ರಮುಖರ ಜೊತೆ ಚರ್ಚೆಗಳನ್ನ ಮಾಡ್ತಾ ಇದೆ. ಯಾವುದೂ ಆಗದೇ ಇದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿಯಾದರೂ ಸಹ ನಾವು ಈ ಇದಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಇವತ್ತು ಬಿಟ್ಟು ಹಾಕಬೇಕಾದ್ರೆ ಸೌಜನ್ಯ ತಂದೆ ತಾಯಿಯರು ಅವರೇ ಸಂಬಂಧಪಟ್ಟವರು ಹಾಕಬೇಕಾಗಿರ್ತಕ್ಕಂಥ ಅವಕಾಶಗಳಿರ್ತಕ್ಕಂಥ ಅವರು ಇವತ್ತು ಹಾಕ್ತಾರಾ ಇಲ್ಲ ಅಂತ ಹೇಳೋದನ್ನು ನಾವು ಚರ್ಚೆ ಮಾಡ್ತೇವೆ. ಆಗದೇ ಇದ್ದರೆ ಅನಿವಾರ್ಯ ಕೊನೆಗೆ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿಯಾದರೂ ಸಹ ನ್ಯಾಯ ದೊರಕಿಸಲು ನಾವು ಅದಕ್ಕೆ ನೂರಕ್ಕೆ ನೂರು ಸೌಜನ್ಯ ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡೇ ಮಾಡಿ. ನಾವು ಯಾವುದೇ ಒಂದು ಕೊಲೆ ಹಿಂದಿರ್ತಕ್ಕಂಥದ್ದಲ್ಲ, ಈ ರೀತಿ ಸಮಾಜದಲ್ಲಿ ಘಟನೆಗಳಾದಾಗ ಅವತ್ತು ಬೆಂಗಳೂರಲ್ಲಿ ಭಾರತಿ ಕೊಲೆ ಆಯಿತು, ಪುತ್ತೂರಲ್ಲಿ ಅಕ್ಷತಾ ಕೊಲೆ ಆಯಿತು, ಅನೇಕ ಕೊಲೆಗಳಾದಾಗ
ಈ ರೀತಿಯ ಸಮಾಜದಲ್ಲಿ ಅಸಹಜ ಪ್ರಕ್ರಿಯೆಗಳು ನಡೆದಾಗ ನಾವು ಅದಕ್ಕೆ ಅದರ ವಿರುದ್ಧ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಸಂಘಟನೆ. ಧರ್ಮಸ್ಥಳ ಅಂತಲ್ಲ, ಯಾವುದೇ ಒಂದು ದಾರಿ ಅಲ್ಲ, ನೀವು ಪರ್ಟಿಕ್ಯುಲರ್ ಧರ್ಮಸ್ಥಳದ ವಿಷಯದಲ್ಲಿ ನಾವು ಆಗ್ಲೂ ಹಾಗೆ ನೀವು ಮೌನವಾಗಿದ್ದೀವಿ. ನಾವು ಆವಾಗ್ಲೂ ಧಾರ್ಮಿಕ ಕ್ಷೇತ್ರದ ಮೇಲೆ ಯಾರು ಅಪಮಾನ ಮಾಡಬಾರದು ಯಾಕೆಂತ ಕೇಳಿದ್ರೆ ಮೌನವಾಗಿರ್ಲಿಲ್ಲ ಸರ್. ನಾವು ಈಗ ಮೌನವಾಗಿದ್ದು ಅಂತ ನೀವನ್ಸಿಕೊಂಡದ್ದು, ನಮ್ಮ ಶಬ್ದ ಕೇಳಬೇಕು ಅಂತಿಲ್ಲ. ನಾವು ಅದಕ್ಕೆ ಬೇಕಾದಂಥ ಪ್ರತಿಭಟನೆಯನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಲ್ಲಿ ಇದರ ಬಗ್ಗೆ ಯಾವಾಗ ಒಂದು ತನಿಖೆ, ಅದು CBI ತನಿಖೆ ಮಾಡುವಾಗ ಮಧ್ಯದಲ್ಲಿ ಅದಕ್ಕೆ ನಾವು ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ. ಆವಾಗಲೂ ಕೂಡ ನಾವು 100ಕ್ಕೆ 100 ಭಾಗ ಕ್ಷೇತ್ರದ ಜೊತೆಗಿದ್ವಿ, ನಾವು ಕ್ಷೇತ್ರದ ಜೊತೆಗಿದ್ವಿ, ಸಂಘರ್ಷ ಇರಲಿಲ್ಲ. ಬಟ್ ಅಲ್ಲಿ ಕಾವಂದ್ರ ಜೊತೆಗೆ ಕ್ಷೇತ್ರದ ಜೊತೆ 100ಕ್ಕೆ 100 ಇದ್ವಿ ಅವತ್ತು ಕೂಡ.